ನಮಸ್ತೆ ವೀಕ್ಷಕರೇ ಡ್ರೀಮ್ಸ್ ಸುಳ್ಯ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರವಾಗುವ ದಿನದ ಸಂತ ಕಾರ್ಯಕ್ರಮದಲ್ಲಿ ಈ ದಿನದ ಸಂತ ಅಪೋತ್ಸಲ ತೋಮಸ್ ಯೋವನ ಸುವಾರ್ತೆ ಅಧ್ಯಾಯ ಇಪ್ಪತ್ತು ವಾಕ್ಯ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಎಂಟು ದಿನಗಳು ಕಳೆದವು ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು ತೋಮನು ಅವರೊಡನೆ ಇದ್ದನು ಬಾಗಿಲುಗಳು ಮುಚ್ಚಿದ್ದರೂ ಏಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು ಆಮೇಲೆ ತೋಮನಿಗೆ ಇಗೋ ನೋಡು ನನ್ನ ಕೈಗಳು ನಿನ್ನ ಬೆರಳನ್ನು ತಂದು ಇಲ್ಲಿಡು ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು ವಿಶ್ವಾಸರಹಿತನಾಗಬೇಡ ವಿಶ್ವಾಸಿಸು ಎಂದು ಹೇಳಿದರು ಆಗ ತೋಮನು ನನ್ನ ಪ್ರಭುವೆ ನನ್ನ ದೇವರೇ ಎಂದನು ಯೇಸು ಅವನಿಗೆ ನನ್ನನ್ನು ಕಂಡುದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು ಥಾಮಸ್ ತನ್ನ ಹತ್ತಿರದ ಅನುಯಾಯಿಗಳಾಗಲು ಮತ್ತು ಅವರ ಬೋಧನೆಗಳನ್ನು ಹರಡಲು ಕ್ರಿಸ್ತನು ಆಯ್ಕೆ ಮಾಡಿದ ಮೂಲ ಹನ್ನೆರಡು ಶಿಷ್ಯರಲ್ಲಿ ಒಬ್ಬರಾಗಿದ್ದರು ಯೇಸುವಿನ ಪುನರುತ್ಥಾನದಲ್ಲಿ ಅವನ ಆರಂಭಿಕ ಅಪನಂಬಿಕೆಯಿಂದಾಗಿ ಥಾಮಸ್ ತನ್ನ ಹೆಸರನ್ನು ಡೌಟಿಂಗ್ ಥಾಮಸ್ ಪಡೆದರು ಜಾನಸುವಾರ್ತೆಯ ಪ್ರಕಾರ ಅವನು ಯೇಸುವಿನ ಗಾಯಗಳನ್ನು ಸ್ವತಃ ನೋಡುವ ಮತ್ತು ಮುಟ್ಟುವವರೆಗೂ ಯೇಸುವನ್ನು ಜೀವಂತವಾಗಿ ನೋಡಿದ ಇತರ ಶಿಷ್ಯರ ವರದಿಗಳನ್ನು ಅವನು ಅನುಮಾನಿಸಿದನು ಯೇಸುವಿನ ಸ್ವರ್ಗಾರೋಹಣದ ನಂತರ ಥಾಮಸ್ ವಾರ್ತೆಯನ್ನು ಬೋಧಿಸಲು ಪ್ರಯಾಣಿಸಿದನೆಂದು ಹೇಳಲಾಗುತ್ತದೆ ಸಂಪ್ರದಾಯದ ಪ್ರಕಾರ ಅವರು ಪೂರ್ವದ ಕಡೆಗೆ ಪ್ರಯಾಣಿಸಿದರು ಅಂತಿಮವಾಗಿ ಭಾರತವನ್ನು ತಲುಪಿದರು ಭಾರತದಲ್ಲಿ ಥಾಮಸ್ ಅವರ ಮಿಷನರಿ ಕೆಲಸವು ಅವರ ಪರಂಪರೆಯ ಮಹತ್ವದ ಅಂಶವಾಗಿದೆ ಅವರು ಕ್ರಿಶ್ಚಿಯನ್ ಸಮುದಾಯಗಳನ್ನು ಸ್ಥಾಪಿಸಿದರು ಮತ್ತು ಭಾರತದ ದಕ್ಷಿಣ ಭಾಗದಲ್ಲಿ ವಿಶೇಷವಾಗಿ ಇಂದು ಕೇರಳ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ನಂಬಿಕೆಯನ್ನು ಹರಡಿದರು ಈ ಸಂಪ್ರದಾಯವನ್ನು ಭಾರತದಲ್ಲಿನ ಸಿರಿಯಾಕ್ ಕ್ರಿಶ್ಚಿಯನ್ ಸಮುದಾಯವು ಎತ್ತಿಹಿಡಿಯುತ್ತದೆ ಇದು ಥಾಮಸ್ ತನ್ನ ಮೂಲವನ್ನು ಗುರುತಿಸುತ್ತದೆ ಸಂಪ್ರದಾಯದ ಪ್ರಕಾರ ಥಾಮಸ್ ಅವರ ನಂಬಿಕೆಗಾಗಿ ಹುತಾತ್ಮರಾದರು ಕ್ರಿಸ್ತ ಶಕ ಎಪ್ಪತ್ತೆರಡರ ಸುಮಾರಿಗೆ ಭಾರತದ ಚೆನ್ನೈನ ಹಿಂದಿನ ಮದ್ರಾಸ್ ಮೈಲಾಪುರದಲ್ಲಿ ಇತಿಯಿಂದ ಕೊಲ್ಲಲ್ಪಟ್ಟರು ಕೆಲವು ಕ್ರಿಶ್ಚಿಯನ್ ಸಂಪ್ರದಾಯಗಳಲ್ಲಿ ಜುಲೈ ಮೂರರಂದು ಅವರ ಹುತಾತ್ಮತೆಯನ್ನು ಸ್ಮರಿಸಲಾಗುತ್ತದೆ ಥಾಮಸ್ ಹೊಸ ಒಡಂಬಡಿಕೆಯಲ್ಲಿ ಒಳಗೊಂಡಿರುವ ಯಾವುದೇ ಪಟ್ಟೆಗಳನ್ನು ಬರೆದಿದ್ದಾರೆಂದು ತಿಳಿದಿಲ್ಲ ಆದಾಗ್ಯೂ ಕ್ಯಾನನ ಹೊರಗೆ ಪುರಾತನ ಕ್ರಿಶ್ಚಿಯನ್ ಪಟ್ಟೆಗಳಿವೆ ಉದಾಹರಣೆಗೆ ಥಾಮಸ್ನ ಸುವಾರ್ತೆ ಅವನಿಗೆ ಕಾರಣವಾಗಿದೆ ಈ ಪಟ್ಟೆಗಳು ಆರಂಭಿಕ ಕ್ರಿಶ್ಚಿಯನ್ ನಂಬಿಕೆಗಳು ಮತ್ತು ಬೋಧನೆಗಳನ್ನು ಪ್ರತಿಬಿಂಬಿಸುತ್ತವೆ ಥಾಮಸ್ ಕ್ರಿಶ್ಚಿಯನ್ ಧರ್ಮದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಉಳಿದಿದ್ದಾನೆ ವಿಶೇಷವಾಗಿ ಭಾರತದಲ್ಲಿ ಉಪಖಂಡಕ್ಕೆ ನಂಬಿಕೆಯನ್ನು ತಂದ ಧರ್ಮ ಪ್ರಚಾರಕ ಎಂದು ಗೌರವಿಸಲಾಗುತ್ತದೆ ಭಾರತದಲ್ಲಿನ ಚರ್ಚುಗಳು ಮತ್ತು ಕ್ರಿಶ್ಚಿಯನ್ ಸಮುದಾಯಗಳು ಸಾಮಾನ್ಯವಾಗಿ ಥಾಮಸ್ ಅವರ ಮಿಷನರಿ ಪ್ರಯತ್ನಗಳಿಗೆ ತಮ್ಮ ಪರಂಪರೆಯನ್ನು ಪತ್ತೆಹಚ್ಚುತ್ತವೆ ಒಟ್ಟಾಗಿ ಥಾಮಸ್ನ ಜೀವನ ಮತ್ತು ಸಚಿವಾಲಯವು ಪವಿತ್ರ ಭೂಮಿಯಲ್ಲಿ ಅದರ ಮೂಲವನ್ನು ಮೀರಿ ಕ್ರಿಶ್ಚಿಯನ್ ಧರ್ಮದ ಹರಡುವಿಕೆಯನ್ನು ವಿವರಿಸುತ್ತದೆ ಮತ್ತು ಆರಂಭಿಕ ಕ್ರಿಶ್ಚಿಯನ್ ಮಿಷನ್ಗಳ ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತದೆ ಸುವಾರ್ತೆಗಳಲ್ಲಿ ಚಿತ್ರಿಸಿರುವಂತೆ ಅನುಮಾನದಿಂದ ಅಚಲವಾದ ನಂಬಿಕೆಗೆ ಅವರ ಪ್ರಯಾಣವು ಕ್ರಿಶ್ಚಿಯನ್ ದೇವತಾಶಾಸ್ತ್ರದಲ್ಲಿ ನಂಬಿಕೆ ಮತ್ತು ಕನ್ವಿಕ್ಷನ್ನ ಪ್ರಾಮುಖ್ಯತೆಯ ಪಾಠವಾಗಿಯೂ ಕಾರ್ಯನಿರ್ವಹಿಸುತ್ತದೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಅಪ್ಲೋಡ್ಗಳಿಗೆ ಸೂಚನೆ ಪಡೆಯಲು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ರೀಮಿಂಗ್ ಸೇವೆಗಾಗಿ ನಮ್ಮನ್ನು ಇನ್ಸ್ಟಾಗ್ರಾಂನಲ್ಲಿ ಸಂಪರ್ಕಿಸಿ